ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ನಾವು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೈಕಲ್ ಜಾಥಾ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಡಿಸೇಲ್ ಮತ್ತು ಪೆಟ್ರೋಲು ಮತ್ತು ಗ್ಯಾಸ್ ರೇಟ ಪ್ರತಿ ವಾರಕ್ಕೊಮ್ಮೆ ಏರಿಸುತ್ತಾ ಬಂದಿರುತ್ತದೆ. ನಾವು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಾಗಿ ನಾವು ಖಂಡಿಸ್ತಾ ಇದ್ದೇವೆ. ಇದಕ್ಕೆ ಜನತೆ ಸಹಕಾರ ಭಾಳ ಅಗತ್ಯವಿದೆ. ದಯವಿಟ್ಟು ಎಲ್ಲ ನಾಗರಿಕರು ಈ ಬಿಜೆಪಿ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರ್ತಾ ಇದೆ. ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ. ಕಾರಣ ಎಲ್ಲ ಜನತೆ ಸಾರ್ವಜನಿಕರು ಕೂಡ ಈ ಸರ್ಕಾರದ ವಿರುದ್ಧ ರೋಡಿಗಿಳಿದು ಪ್ರತಿಭಟನೆ ಮಾಡಬೇಕಂತ ಕೆಲಸ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ರಾಜ್ಯಾದ್ಯಂತ ಸೈಕಲ್ ಜಾಥಾವನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಕೇಂದ್ರ ಸರ್ಕಾರ ಬೆಲೆ ಏನು ದಿನನಿತ್ಯ ಏರ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮತ್ತು ದಿನನಿತ್ಯ ವಸ್ತುಗಳನ್ನು ಮತ್ತು ಕೋವಿಡ್ ಸಂದರ್ಭದಲ್ಲಿ ವೈಫಲ್ಯಗಳನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ನಾವು ಈ ಜಾಥಾವನ್ನು ಮಾಡ್ತಾ ಇದ್ದೀವಿ. ಸೊ ಇವತ್ತು ಕೂಡ ಗೋಕಾಕದಲ್ಲಿ ಮಾಡಿದ್ದೀವಿ, ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಅಷ್ಟೇ, ಜನರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳು ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಈ ಜಾಥಾವನ್ನು ಮಾಡಿದ್ದೀವಿ. ಸರ್, ಯಾಕಂದ್ರೆ ಅನೌನ್ಸ್ ಮಾಡ್ತಾರೆ, ನೆಕ್ಸ್ಟ್ ಡೇ ಹೋದ್ರೆ ಇಲ್ಲ ಅಂತ ಹೇಳ್ತಾರೆ, ಒಂದೊಂದು 18 ಇಯರ್ಸ್ ತರಂಗೆ ಮಾಡ್ತೀವಿ ಅಂತಾರೆ, ಡಿಸ್ ಅಂತ ಹೋದಿಲ್ಲ ಅಂತಾರೆ. ಅದೇ ವೈಫಲ್ಯಗಳನ್ನು ಹೇಳಲಿಕ್ಕೆ ನಾವು ಇದು ಜಾಥಾದ ಉದ್ದೇಶ. ನೀವು ಹೇಳ್ದಂಗೆ ಇದನ್ನು ಗ್ರಾಮೀಣ ಎಲ್ಲ ಗ್ರಾಮಗಳಲ್ಲಿ ಮಾಡಬೇಕು, ಅಲ್ಲೇ ಹೋಗಿ ಸ್ಥಳೀಯವಾಗಿ. ಸೊ ಅದಕ್ಕೆ ಖಂಡಿತವಾಗಿ ಮುಟ್ತದೆ, ಅಲ್ಲಿ ಮಾಡ್ತೀವಿ. ವೀಕ್ಷಕರೇ, ನಮ್ಮ ಲಕ್ಷ್ಮೀ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಲು ಕೂಡಲೇ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ.